ಬರ್ತಿದೆ ಬರ್ತಿದೆ ಸ್ವಲ್ಪ ಮುಂದೆ ಲೆಕ್ಕನ್ನು ನಾನು ಕಲಾಕಿಸಿದೆ. ದೇಶದೊಳಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಚುನಾವಣೆ ನಡೀತಾ ಇದೆ. ದೇಶದ ಮುಂದಿನ ಭವಿಷ್ಯ ನಿರ್ಮಾಣ ಮಾಡ್ತಕ್ಕಂಥದ್ದು ಮತ್ತು ಸುಳ್ಳು ಪ್ರಚಾರಗಳಿಗೆ ಕಿವಿ ಮಾಡದೆ ಸರಿಯಾದ ವಿಷಯಗಳನ್ನು ಅರ್ಥ ಮಾಡಿಕೊಂಡು ಪ್ರಗತಿಯನ್ನು ನೆನಪಿಟ್ಕೊಂಡು ಆಗಿರ್ತಕ್ಕಂಥದ್ದು ಆಗಬೇಕಾಗಿರ್ತಕ್ಕಂಥದ್ದು ಮತ್ತು ದೇಶ ನಮ್ಮದು ಅನ್ನೋ ಭಾವನೆ ದೇಶದ ಜನರು ನಮ್ಮವರು ಅನ್ನೋ ಭಾವನೆಯನ್ನು ಇಟ್ಕೊಂಡು ಮತ ಚಲಾವಣೆ ಮಾಡ್ತಾ ಇದ್ದೀನಿ. ಎಲ್ಲರೂ ಅದೇ ಭಾವನೆಯಿಂದ ನಾನು ಈಗ ತಾನೇ ನನ್ನ ಮತವನ್ನು ಚುನಾವಣೆ ಮಾಡಿ ಹೊರಗೆ ಹದಿನೆಂಟನೇ ಲೋಕಸಭಾ ಚುನಾವಣೆಯ ಶಿವಮೊಗ್ಗದ ಇವತ್ತು ಚುನಾವಣೆಯಲ್ಲಿ ಮತ ಚಲಾಯಿಸಿರುವಂಥದ್ದು ನಮಗೆಲ್ಲರಿಗೂ ಒಂದು ಹೆಮ್ಮೆ. ಒಂದು ಇವತ್ತು ಮಾನ್ಯ ನರೇಂದ್ರ ಮೋದಿಯವರು 10 ವರ್ಷದ ಈ ಒಂದು ಅಧಿಕಾರ ಅವಧಿಗೆ ನಾವೆಲ್ಲರೂ ಸೇರಿ ಒಂದು ಧನ್ಯವಾದ ಸಮರ್ಪಣೆ ಮಾಡುವಂಥ ದಿನ ಅಂತ ಅನ್ಕೊಂಡಿದ್ದೀವಿ. ಮತ ಚಲಾವಣೆ ನಮ್ಮೆಲ್ಲರ ಹಕ್ಕು. ಆದರೆ ಕಳೆದ 10 ವರ್ಷದಿಂದ ಆಗಿರುವಂಥ ಅಭಿವೃದ್ಧಿ ಇಡೀ ಬದಲಾವಣೆಗೆ ಇವತ್ತು ಎಲ್ಲರೂ ಸೇರಿ ಅವರಿಗೆ ಧನ್ಯವಾದಗಳನ್ನು ಹೇಳುವಂಥ ದಿವಸ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಅವರಿಗೆ ಇವತ್ತು ಮತದಾನ ಮಾಡಿ ಅವರು 3 ಲಕ್ಷಕ್ಕಿಂತ ಹೆಚ್ಚು ಮತಗಳಿಂದ ಗೆಲ್ಲಬಹುದು ಅನ್ನುವಂಥ ಆಶೆಯಲ್ಲಿ ಇವತ್ತು ಮತ ಚಲಾವಣೆಯನ್ನು ಮಾಡಿದ್ದಾರೆ.